ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಲಿ ಆಶ್ರಯ ಸಮಿತಿಯ ಸದಸ್ಯರಾಗಿರುವ ಸಿ ರಮೇಶ್ ಹಾಗೂ ಅವರ ಪುತ್ರ ಪುರಸಭಾ ಸದಸ್ಯರಾದ ಅರ್ಜುನ್ ತಮ್ಮ ರಾಜಕೀಯ ಅಧಿಕಾರವನ್ನು ಉದ್ಯಮಿಗಳನ್ನು ಉಳ್ಳವರನ್ನು ಬೆದರಿಸಿ ರೋಲ್ ಕಾಲ್ ಮಾಡಲು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಪುರಸಭೆಯ ಮಾಜಿ ಅಧ್ಯಕ್ಷರಾದ ಎಸ್ ಮದನ್ ರಾಜ್ ರವರು ವಾಗ್ದಾಳಿಯನ್ನು ನಡೆಸಿರುತ್ತಾರೆ ಮಾತಾಡಿದ್ದಾರೆ ತಾಕತ್ ಇದೆಯಾ ದಮ್ಮ ಇದೆಯಾ ಅನ್ನೋದೆಲ್ಲ ಒಂದು ಪದ ಬಳಕೆಯನ್ನು ಪಡಿಸಿದ್ದಾರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಮಹಾನ್ ನಾಯಕ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಆಮೇಲೆ ಅವರು ಅವರ ಕೊಡುಗೆ ಅಪಾರವಾಗಿದೆ ದಿನನಿತ್ಯ ದಿನ ದಲಿತರ ಪರವಾಗಿ ಹಿಂದುಳಿದ ವರ್ಗದ ನಾಯಕರಾಗಿ ಅವರು ತುಂಬಾ ಒಂದು ಕೊಡುಗೆ ಅಪಾರವಾದದ್ದು ಅಂತ ವ್ಯಕ್ತಿ ಮೇಲೆ ಇವರು ತಾಕತ್ತು ದಮ್ಮು ಇದೆಯಾ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬರಿಗೆ ತಾಕತ್ತು ದಮ್ಮು ಇರದಿಕ್ಕೆ ಇಂದಿನ ಸರ್ಕಾರದ ಎರಡು ಕಡೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ರು ಅವರು ಸ್ವಯಂ ಪರಿತು ಹೇಳ್ತಿದ್ದಾರೆ ಕೊಪ್ಪಳದಲ್ಲಿ ನಿಂತಕಳ್ಳ ಇವರು ನಿಂತಕಳ್ಳ ಅಂತ ಇವರು ಹೇಳ್ತಾ ಇರಾದೆ ಅವರು ಹೇಳಿದ್ದಾರೆ ಸ್ವಯಂ ಪರಿತು ನಾನು ಕೊಪ್ಪಳದಲ್ಲಿ ನಿಂತಕತ್ತೀನಿ ಅಂತ ಅವರು ಅಧಿಕೃತವಾಗಿ ಅವರೇ ಹೇಳ್ಕೊಂಡಿದ್ದಾರೆ ಇವರು ಅದನ್ನ ಅಲ್ಲಿಗೆಡಿಸಿ ಸುಮ್ಮನೆ ಅವರು ವೈಯಕ್ತಿಕವಾಗಿ ನಿಂದನೆ ಮಾಡೋದು ತಪ್ಪು ಅದು ಯಾರೋ ಶ್ರೀರಾಮೇಶ್ ಅವರು ಹೇಳ್ತಾ ಇದ್ದೀನಿ ಅವರ ಬಾಯಲ್ಲಿ ಇರ್ತಾ ಇರಬೇಕು ಒಬ್ಬ ನಾಯಕರ ಬಗ್ಗೆ ಒಬ್ಬ ಆಶ್ರಯ ಕಮ್ಯುನಿಟಿ ಮೆಂಬರ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಏಕವಚನದಲ್ಲಿ ಮಾತಾಡೋದು ಬಹಳ ಅಗೌರವ ಇದೆ ಶ್ರೀರಾಮೇಶ್ ಅವರು ಈ ತರ ಎಲ್ಲ ಮಾತಾಡಬಾರದು ಯಾಕಂತಂದ್ರೆ ಇವೆಲ್ಲ ಅವರ ಅಭಿಮಾನಿಗಳು ಮತ್ತು ಅವರ ಪರವಾ ಸಂಘಟನೆಗಳು ನಾವೆಲ್ಲ ಇದ್ದೀವಿ ಅವರ ಜೊತೆ ಸಿದ್ದರಾಮಯ್ಯ ಸಾಹೇಬರ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ ಮತ್ತೆ ಅವರು ಹೇಳಿದ್ದಾರೆ ಏನು ಅವರು ನಾನು ಮೈಸೂರು ಇಷ್ಟೇ ಸಿರಮೇಶ್ ಅವರಿಗೆ ಉಪದ ಸದಸ್ಯರುಗಳಾದ ಖಾತೆ ವಿಚಾರ ಸಂಬಂಧ ವಿಚಾರದಲ್ಲಿ ಮಾತಾಡಲೇಬಾರದು ಅದಕ್ಕಂತೆ ಅದಕ್ಕೆ 1964 ಆಕ್ಟ್ ಬುಕ್ ಅಲ್ಲಿ ಇದೆ ನೀವು ಯಾವ ಬೇಸಿಕ್ ಮೇಲೆ ನೀವು ಏನೇ ಮಾತಾಡಬೇಕು ಅಂದ್ರೂ ಸಭೆಗಳಲ್ಲ ನೀವು ಮುಖ್ಯ ಅಧಿಕಾರಿಗಳ ಚೇಂಬರ್ ಲೋಪ ಕುಂತ್ಕೊಂಡು ಚರ್ಚೆ ಮಾಡಿ ಏನಾಗಿದೆ ಅಂತ ಕುಂತ್ಕೊಂಡು ಮಾತಾಡಬೇಕು ಅದನ್ನ ಬಿಟ್ಟು ನೀವೆಲ್ಲ ಈ ತರ ಎಲ್ಲ ಮಾಡಿ ನೀವೆಲ್ಲ ಪ್ರತಿಯೊಂದು ಕೂಡ ಒಂದು ಜೀವನದಲ್ಲಿ ಸಾರ್ವಜನಿಕ ಭಯ ಹುಟ್ಟ ವಾತಾವರಣ ಮಾಡ್ತಾ ಇರೋದು ನೀವು ದೊಡ್ಡ ದೊಡ್ಡ ಉದ್ಯಮಿಗಳು ಮಾಡ್ತಾ ಇರೋ ಉದ್ಯಮಿಗಳ ಜೊತೆ ಈ ತರ ಅಲ್ಲಿ ಸಭೆಗೆ ಇಟ್ಬಿಟ್ಟು ಇಲ್ಲಿ ರೋಕಲ್ ಮಾಡೋಕ್ಕೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇವ್ರಿಗೆ ತಂದೆ ಮಗ ಹಗಲು ಹೋರಾಟ ರೋಕಲ್ ಮಾಡ್ತಾ ಇರೋದು ರಾಜಕೀಯ ಬಳಕೆ ಮಾಡ್ತಾ ಇದ್ರೆ ಅಷ್ಟೇ ಇವರು ಆದ್ರೆ ಇವ್ರು ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ರೋಕಲ್ ಅದನ್ನ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಇವ್ರಿಗೆ ಸಂಪೂರ್ಣವಾಗಿ ಗಂಟೆ ಘೋಷವಾಗಿ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರಿಗೆ ಶ್ರೀರಮೇಶ್ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾತಾಡಬೇಕು ಅಂದಾಗ ಒಂದು ಸ್ವಲ್ಪ ಗೌರವ ಇರಬೇಕು ಅವ್ರಿಗೆ ಅವ್ರಿಗಾದಂತ ಅವ್ರಿಗೆ ಒಂದು ತತ್ವ ಸಿದ್ಧಾಂತದೊಳಗೆ ರಾಜಕಾರಣ ಮಾಡ್ಕೊಂಡು ಬಂದಿರೋದ್ರು ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ಯಾವುದೇ ಒಂದು ಇದ್ರಕ್ಕೋಸ್ಕರ ನನಗೆ ಅಧಿಕಾರ ಅನುಭವಿಸ್ಬೇಕು ಅಂತ ಮಾಡಿಲ್ಲ ಅವರು ಅಂತ ವ್ಯಕ್ತಿತ್ವ ಇರೋರ ಜೊತೆ ಕಪ್ಪು ಚುಕ್ಕಿ ಹಾಕೋ ಥರ ಬಹಳ ಕ್ರೂರವಾಗಿ ಮಾತಾಡೋದು ಏಕವಚನದಲ್ಲಿ ಮಾತಾಡೋದು ಬಹಳ ಅಪರಾಧ ನಮಗೂ ಬರ್ತದೆ ಮಾತಾಡೋಕ್ಕೆ ಆದರೆ ನಾವು ಅವ್ರ ಗಡ್ರಿ ಬಳಗಿರೋದ್ರಿಂದ ನಾವು ಆ ಥರ ಮಾತಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಖಾಸಗಿ ಒಂದು ವಿಚಾರದಲ್ಲಿ ಆಗಮಿಸುತ್ತಿರುವ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ರಾಜಕಾರಣ ಜೀವನದಲ್ಲಿ ಹಿಂಭಾಗದ ರಾಜಕಾರಣ ಮಾಡಿಲ್ಲ ಶ್ರೀರಾಮೇಶ್ ಅವ್ರಿಗೆ ಹೇಳ್ತೀನಿ ಹಿಂಭಾಗದ ರಾಜಕಾರಣ ಮಾಡ್ತಾರೆ ಅದನ್ನ ಕೈಲಾಗದವರು ಮಾಡ್ತಾರೆ ಮುಂಭಾಗದ ರಾಜಕಾರಣ ಸಿದ್ದರಾಮಯ್ಯ ತರ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬರು ಮುಂಭಾಗ ರಾಜಕಾರಣ ಮಾಡ್ಕೊಂಡೆ ಬಂದಿರೋದು ಇವತ್ತಿನವರೆಗೂ ಹೊರತು ಹಿಂಭಾಗದ ರಾಜಕಾರಣ ಯಾವತ್ತೂ ಮಾಡಿಲ್ಲ ಒಬ್ಬ ಆಶ್ರಯ ಕಮಿಟಿ ಮೆಂಬರ್ ಆಗಿರೋರು ಯಾವ ವಿಧದಲ್ಲಿ ಮಾತಾಡಬೇಕು ಅನ್ನೋದನ್ನ ತಿಳ್ಕೊ ಮಾತಾಡಬೇಕು ಅನ್ನೋ ಈ ವಿಷಯದ ಮನೆಯಲ್ಲಿ ನಾನೊಬ್ಬ ಸದಸ್ಯ ಇದ್ದಂಗೆ ನಾವೆಲ್ಲ ಅವ್ರಿಗೆ ಏನೇ ಒಂದು ಏನೇ ಅಡತಡೆ ಬಂದು ಕೂಡ ನಾವು ಸದಾ ಇರ್ತೀವಿ ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ನಾನು ಮತ್ತು ಅವ್ರ ಮಗವ್ರಿಗೆ ಅರ್ಜುನ್ ಅವ್ರಿಗೆ ಹೇಳ್ತೀನಿ ನಾನು ಪೇಪರ್ ನೋಡಿದೆ ಅಕ್ರಮವಾಗಿ ಬಾರು ರೆಸ್ಟೋರೆಂಟು ಇವೆಲ್ಲ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅರ್ಜುನ್ ಅವ್ರಿಗೆ ಎರಡನೇ ತಿಂಗಳು 12ನೇ ತಾರೀಕು 2022 ನಾನು ಪುರಸಭೆ ಅಧ್ಯಕ್ಷನಾಗಿದ್ದೆ ನಾನು
ಪುರಸಭಾ ಅಧ್ಯಕ್ಷ ಆಗಿದ್ದೆ ಪುರಸಭಾ ಅಧ್ಯಕ್ಷ ಆಗಿದ್ದ ಟೈಮಲ್ಲಿ ಖಾಸಗಿ ಒಂದು ಪ್ರಾಪರ್ಟಿ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಬಗ್ಗೆ ಏನಂತ ಸರ್ಕಾರದ ಅನುದಾನ ತಗೊಂಡು ಸರ್ಕಾರದ ಅನುದಾನ ತಗೊಂಡು ನೀವು ಅಲ್ಲಿ ಒಂದು ಖಾಸಗಿ ಪ್ರಾಪರ್ಟಿ ಮಾಡ್ತಾ ಇದ್ದೀರಾ ಅಂತ ಅವತ್ತು ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಆದರೆ ಏನಾದರೂ ನೀವು ಆರೋಪ ಮಾಡಿ ಸಾಬೀತ್ ಮಾಡಿದ್ರೆ ನಾನು ಉಚಿತವಾಗಿ ಸಾರ್ವಜನಿಕರಿಗೆ ನಾನು ಪ್ರಾಪರ್ಟಿ ಫ್ರೀ ಕೊಟ್ಬಿಡ್ತೀನಿ ಅಂತ ಹೇಳಿದೆ ಅವತ್ತು ಮತ್ತು ಅದಾದ ಮೀಟಿಂಗ್ ಗೆ ಅವತ್ತು ಪ್ರಸ್ತಾಪ ಮಾಡಿದ ಹೇಳಿದ ಹಿಂದೆ ಒಬ್ಬ ವ್ಯಕ್ತಿ ಬಂದ ನಮ್ಮ ಬಾಸ್ ಕಳಿಸಿದ್ರು ಏನಪ್ಪ ಅಂತಂದೆ ನಾಳೆ ಮೀಟಿಂಗ್ ಇದೆ ಚರ್ಚೆ ಮಾಡಬೇಕು ಇದು ವಿಚಾರ ಚರ್ಚೆ ಮಾಡ್ತಾರೆ ಇವಾಗ ನೀವು ಮಾತುಕತೆ ಕುಂತ್ಕೊಂಡ್ರೆ 25 ಲಕ್ಷ ರೂಪಾಯಿ ಹೇಳಿದ್ದಾರೆ ನಮ್ಮ ಬಾಸ್ ಯಾರು ನಿಮ್ಮ ಬಾಸ್ ಅಂದ್ರೆ ಅರ್ಜುನ್ ಬಾಸ್ ಅಂತ ಹೇಳಿದ್ರು ನಾನು ಹೇಳ್ತೇ ಅವ್ರಿಗೆ ನಾನು ಯಾವುದೂ ಕೂಡ ಇಲ್ಲಿಗಲ್ ಮಾಡಿಲ್ಲ ನಮ್ಮ ತಂದೆ ಹೇಳ್ಕೊಟ್ಟಿಲ್ಲ ಕಂಡವ್ರ ರಸ್ತೆ ಮೇಲೆ ಹೋಗಿ ನೀನು ಆತರ ಈ ತರ ಮಾಡು ಅಂತ ನ್ಯಾಯದ ಬಚ್ಚಿದೀವಿ ನಾವು ಮಾಡಿ ಬಿಡು ತಲೆಕೆಡಿಸ್ಕೊಳ್ಳ ನಾವು ಅಂತ ಹೇಳಿದಾಗ ಅದಾದ್ಮೇಲೆ ಒಂದು ಪ್ರಸ್ತಾಪ ಮಾಡಿ ಎದುರಿಸಕ್ಕೆ ಈ ತರ ಎಲ್ಲ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ನಾವು ಯಾವತ್ತೂ ಹೋಗಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಯಾರು ಅರ್ಜುನ್ ಸದ್ಯಸರ ಅವರು ಬಹಿರಂಗವಾಗಿ ಕ್ಷಮೆ ಕೇಳ್ತೀನಿ ನಾನು ಸಾಬೀತು ಪಡಿಸಲಿಲ್ಲ ಒಂದು ವರ್ಷ ಆಯ್ತು ಇನ್ನು ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅವರು ಅವರು ಯಾವ ತರ ಅಂತ ಅಂತಂದ್ರೆ ಅರ್ಜುನ್ ಅವರು ಚೌಟ್ರಿ ಸರಿ ಇಲ್ಲ ಬಾರೆನ್ ರೆಸ್ಟೋರೆಂಟ್ ಸರಿ ಇಲ್ಲ ಎಸ್ ಎಂ ಆರ್ ಬಂಕ್ ಸರಿ ಇಲ್ಲ ಏನ್ ದೊಡ್ಡ ದೊಡ್ಡ ಉದ್ಯಮಗಳು ಏನೇನು ಇರ್ತದೆ ಎಲ್ಲ ಈ ಕೆಂಪೇಗೌಡ ಫಿಲಂ ಅಲ್ಲಿ ರವಿಶಂಕರ್ ಬರ್ತಾರಲ್ಲ ಆರುಮುಖ ಟೈಪ್ ಅಲ್ಲಿ ಬರ್ತಾರಲ್ಲ ಯಾರು ಬರ್ತಾರೆ ನಾವು ಬರ್ತೀವಿ ಅಂತ ಬರೀ ಇಂಡಿಗೆಲ್ಲ ಪ್ರಾಪರ್ಟಿಗಳು ಇರ್ತಾರದಲ್ಲ ಆರೋಪ 25 ಲಕ್ಷ ರೂಪಾಯಿ ನಾನೇ ಮಾಡಿದೆ ಅಂದ್ರೆ ಅಲ್ಲಿ ಆರೋಪ ಎಲ್ಲ ಮಾಡಿದ್ರು ಬಹಳ ಸುಲಭ ಅಲ್ಲಿ ಬಾರ್ ರೆಸ್ಟೋರೆಂಟ್ ತೆಗೆದ್ರು ಒಬ್ರು ಅವ್ರು ಆರೋಪ ಮಾಡಿದ್ರು ಮುಚ್ಚಿಬಿಡ್ಬೇಕಿದ್ದಲ್ಲ ಡಿ ಸಿ ಎ ಸಿಗಳು ಓದ್ದೆ ಬಂದು ಲೈಸೆನ್ಸ್ ಕೊಟ್ಟಿರ್ತಾರ ಅವ್ರ ಕಾನೂನು ಗೊತ್ತಿರುವ ಚೌಕಟ್ಟು ಗೊತ್ತಿರುವ ಅವ್ರಿಗೆ ಯಾರಿಗೆ ಲೈಸೆನ್ಸ್ ಕೊಡ್ಬೇಕು ಯಾರಿಗೆ ಲೈಸೆನ್ಸ್ ಕೊಡಬಾರ್ದು ಅಂತ ನೀವು ಚುನಾವಣೆಯಲ್ಲಿ ನಿಮ್ಮ ವೈಯಕ್ತಿಕವಾಗಿ ಟಿ ನರಸೀಪುರ ತಾಲೂಕಲ್ಲಿ 2013 ಇಸ್ವಿಯಲ್ಲಿ ಎಷ್ಟು ಓಟ್ ತಗೊಂಡ್ರಿ ನೀವು 2013 ಇಸ್ವಿಯಲ್ಲಿ ಬರೀ 5175 ಓಟ್ ತಗೊಂಡಿದ್ದೀರ ಒಂದು ರಾಷ್ಟ್ರೀಯ ಚಿಹ್ನೆ ತಗೊಂಡು ಈ ರಾಷ್ಟ್ರೀಯ ಚಿಹ್ನೆದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಬ್ಬ ಕೈಲಾಗಿದವನು ಕೂಡ ನಿಂತ್ಕೊಂಡ್ರೆ ಸುಮಾರು ಇಲ್ಲಾದ್ರೂ 20,000 ಓಟ್ ತಗೋತಾನೆ ಕೈಲಾಗಿದ್ರು ನಿಂತ್ಕೊಂಡ್ರು ಕೂಡ ರಾಷ್ಟ್ರೀಯ ಚಿಹ್ನೆಯಲ್ಲಿ ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗ್ಬೋದು ಇವೆರಡೂ ಕೂಡ ನೀವು ಬರೀ 5175 ಓಟ್ ತಗೊಂಡಿದ್ದೀರ ನಿಮ್ಗೆ ಏನ್ ಅರ್ಹತೆ ಇದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಕ್ಕೆ ಅವ್ರ ವ್ಯಕ್ತಿತ್ವ ಏನು ಅವ್ರ ತೂಕ ಏನು ಈ ತರ ಎಲ್ಲ ನೀವೊಂದು ಪಕ್ಷದ ಒಂದು ಟಿಕೆಟ್ ತಗೊಳಕ್ಕೋಸ್ಕರ ನಾನು ಸಿದ್ದರಾಮಯ್ಯ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬಿಟ್ರೆ ನಿಮ್ಗೆ ಒಂದು ಟಿಕೆಟ್ ಗಟ್ಟಿಸೋಕ್ಕೋಸ್ಕರ ನೀವು ಈ ತರ ಮಾಡ್ತಾ ಇದ್ದೀರಾ ನೀವು ಫಸ್ಟ್ ಒಂದು ಚುನಾವಣಾವಾಗಿ ಅದನ್ನೇ ಮಾಡಿಲ್ಲ ಸಿದ್ದರಾಮಯ್ಯ ಸರ್ ನಿಮ್ಗೆ ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬ್ರು ಕನಿಷ್ಠ ರಾಜಕಾರಣಕ್ಕೆ ಬಂದ್ಮೇಲೆ ಒಂದ್ 250 ಜನಕ್ಕೆ ಒಂದು ಎಂಎಲ್ಎ ಟಿಕೆಟ್ ಕೊಟ್ಟಿದ್ದಾರೆ ಅವರು ಒಂದ್ 250 ಜನಕ್ಕೆ ಎಂಎಲ್ಎ ಟಿಕೆಟ್ ಕೊಟ್ಟಿದ್ದಾರೆ ಕನಿಷ್ಠ ರಾಜಕಾರಣ ಜೀವನದಲ್ಲಿ ಒಬ್ಬ ಜೆಡ್ ಪಿ ಮೆಂಬರ್ ನಿಂತ್ಕೊಂಡು ಕೂಡ 5,000 ಓಟ್ ತಗೋತಾನೆ ಒಬ್ಬ ಜೆಡ್ ಪಿ ಮೆಂಬರ್ 5,000 ಓಟ್ ತಗೋತಾನೆ ಅಂತದ್ರಲ್ಲಿ ನೀವು ಸಿದ್ದರಾಮಯ್ಯ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆ ಇದೆಯಾ ಅರ್ಹತೆ ನಿಮ್ಗೆ ಇದೆಯಾ ಶ್ರೀರಾಮೇಶ್ ಅವರ ನಿಮ್ಗೆ ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ ನೋಡಿ ಸಿದ್ದರಾಮಯ್ಯ ಅವ್ರಿಗೆ ಬಿಜೆಪಿ ಅವರೇ ಸ್ವತಃ ಬಿಜೆಪಿ ಅವರೇ ಹೇಳಿದ್ದಾರೆ ನಾನು 1 ಕೋಟಿ ಕೊಡ್ತೀನಿ 7 ಎಕರೆ ಮಾಡ್ತೀನಿ ಒಂದು 50 ದೂರ ನಿಂತ್ಕೊಳ್ಳಿ ಅಂತ ದುಡ್ಡು ಕೊಟ್ಟು ಚುನಾವಣೆ ಬನ್ನಿ ಅಂತ ಆದ್ರೆ ನೀವು ರಾಜಕಾರಣ ಮಾಡ್ತಿರೋದು ಪಾರ್ಟಿ ಫಂಡ್ ಇಂದ ಪಾರ್ಟಿ ಫಂಡ್ ಇಂದ ಬರ ದುಡ್ಡಲ್ಲಿ ಜೀವನ ರಾಜಕೀಯ ಮಾಡ್ತಾ ಇರೋದು ಹೊರತು ನೀವೇ ದುಡ್ಡು ಹಾಕೊಂಡು ಕೂಡ ಮಾಡ್ಬೇಕನ್ನೋ ನೈತಿಕತೆ ಇಲ್ಲ ನೀವು ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇಡೀ ಕ್ಷೇತ್ರದಲ್ಲಿ 224 ಕ್ಷೇತ್ರದಲ್ಲಿ ಅವ್ರದೇ ಅಂತ ಒಂದು ಕ್ಷೇತ್ರದಲ್ಲೂ ಕೂಡ 20,000 ಓಟ್ ಇದೆ 20,000 ಓಟು ಸಿದ್ದರಾಮಯ್ಯ ಸಾಹೇಬ್ರಿಗಿದೆ ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇವೆಲ್ಲ ಒಂದು ಅಗೌರವವಾಗಿ ಯಾವ್ದೇ ಕಾರಣಕ್ಕೂ ಕೂಡ ಮಾತಾಡಬಾರ್ದು ಸಿ ರಮೇಶ್ ಅವ್ರಿಗೆ ಒಂದು ಎಚ್ಚರಿಕೆ ಘಟ್ಟಘೋಷವಾಗಿ ಹೇಳ್ತಾ ಇದ್ದೀನಿ ಅವ್ರ ಬೆಂಬಲಿಗರು ನಾವು ಸದಾ ಸಿದ್ದರಾಮಯ್ಯ ಜೊತೆ ಇರ್ತೀವಿ